ಹಮೀದ್ ಒಬ್ಬ ಶ್ರೀಮಂತ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಅವನ ಕುಟುಂಬದಲ್ಲಿ ಅವನ ಹೆಂಡತಿ ರಜಿಯಾ ಮತ್ತೆ ಅವನ ಮಗಳು ಹೀನಾ ಇದ್ಲು. ಅಬ್ಬೋ ಇಲ್ಲಿ ನೋಡಿ. ವಾವ್ ಮಕ್ಕಳೇ, ನೀನು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡಿದ್ದೀಯಾ. ಇದು ನೀವು ಅಪ್ಪು, ಇದು ಅಮ್ಮಿ ಮತ್ತೆ ನಾನು, ಮತ್ತೆ ಅದು ನಮ್ಮ ಮನೆ. ಆದ್ರೆ ನಮ್ಮ ಮನೆ ಅಂತ ಬೆಳ್ಳಗಿದೆ, ನೀನು ನೀಲಿ ಯಾಕೆ ಮಾಡಿದ್ದೀಯಾ? ಅದು ಅಪ್ಪು, ನೀಲಿ ಬಣ್ಣ ಅಂದ್ರೆ ನನಗೆ ತುಂಬಾ ಇಷ್ಟ, ಅದಕ್ಕೆ ಮನೆಗೆ ನೀಲಿ ಬಣ್ಣ ಹಾಕಿದ್ದೀನಿ. ನಮ್ಮ ಮಗಳಿಗೆ ನೀಲಿ ಮನೆ ಇಷ್ಟ ಇದೆ ಅಂದ್ರೆ ನಾನು ನಾಳೆನೆ ನಮ್ಮ ಮನೆನ ನೀಲಿ ಬಣ್ಣ ಹಚ್ಚತೀನಿ. ನೀವು ಇದೇನ್ರಿ ಮಗು ಮಾತನ್ನ ತಲೆಗೆ ಹಾಕೋತಾ ಇದ್ದೀರಾ? ಬೇಗಂ, ನಮ್ಮ ಮಗಳಿಗೆ ನೀಲಿ ಬಣ್ಣ ಇಷ್ಟ ಇದೆ ಅಂದ್ಮೇಲೆ ಇದು ನನ್ನ ಕರ್ತವ್ಯ ಈ ಮನೆಯನ್ನ ನೀಲಿ ಬಣ್ಣ ಮಾಡೋದು. ಹಾಗೂ ನಾನು ಇವತ್ತೇ ಪೇಂಟರ್ನ ಕರೆದು ಬಿಡ್ತೀನಿ. ನಿಮ್ಮಿಬ್ರು ಮಧ್ಯದಲ್ಲಿ ನಾನು ಯಾವತ್ತಾದ್ರೂ ಬಂದಿದ್ದೀನ? ನಿಮ್ ಇಷ್ಟ ಹೇಗೋ ಹಾಗ್ ಮಾಡಿ, ಮನೆಗೆ ನೀಲಿ ಬಣ್ಣನಾದ್ರೂ ಓಡಿಸಿ, ಯಾವ್ದಾದ್ರೂ ಓಡಿಸಿ. ರಜಿಯಾಗೆ ಇದು ಕೇವಲ ತನ್ನ ಮಗಳ ಹಠ ಆಗಿತ್ತು, ಆದ್ರೆ ಹಮೀರ್ಗೆ ತನ್ನ ಮಗಳ ಹಠನೆಲ್ಲ ಪೂರ್ತಿ ಮಾಡೋದಾಗಿತ್ತು. ಹಮೀದ್ ಇಡೀ ಮನೆಗೆ ನೀಲಿ ಬಣ್ಣ ಹೊಡಿಸ್ತಾನೆ. ಇವಾಗ ಹೇಗಿದೆ? ನನಗೆ ಹೇಗ್ ಇಷ್ಟ ಆಯ್ತೀಯೋ ಹಾಗೆ. ಇದಲ್ವಾ ಮಾತಂದ್ರೆ. ಅಬ್ಬು, ನಾವೆಷ್ಟೋ ದಿನದಿಂದ ಹೊರಗೆಲ್ಲೂ ಹೋಗೇ ಇಲ್ಲ. ನನ್ನ ಎಲ್ಲಾ ಫ್ರೆಂಡ್ಸು ಅವ್ರ ಅಪ್ಪ ಅಮ್ಮನ ಜೊತೆ ಹೊರಗಡೆ ಹೋಗಿದ್ದಾರೆ. ನಿಮ್ಮ ಈ ಇಚ್ಛೆಯನ್ನ ಆದಷ್ಟು ಬೇಗ ಪೂರೈಸ್ತೀವಿ. ನಾಳೆನೆ ನಾವು ಮೂವರು ಎಲ್ಲಿಗಾದ್ರೂ ಹೋಗ್ಬಿಡೋಣ. ಅಮ್ಮಿ ರೆಡಿ ಮಾಡ್ಕೊಳ್ಳಿ, ನಾಳೆ ನಾವು ಹೋಗ್ತಾ ಇದೀವಿ. ಎಲ್ಲಿಗೆ? ಸುತ್ತಾಡೋದಕ್ಕೆ. ಮಗಳು ರಜಿಯನಿಗೆ ತುಂಬಾ ಆಸೆ ಇದೆ ತಿರ್ಗಾಡೋದು, ಅದಕ್ಕೆ ನಾಳೆ ಹೋಗೋಣ. ಆಯ್ತು. ಮರಣ ದಿನ ಬೆಳಿಗ್ಗೆನೆ ಹಮೀದ್ ಕುಟುಂಬ ತಮ್ಮ ಕಾರಲ್ಲಿ ಹೊರಡುತ್ತೆ. ಅವರೆಲ್ಲರೂ ಒಂದು ಅಮ್ಯೂಸ್ಮೆಂಟ್ ಪಾರ್ಕ್ಗೆ ಬರ್ತಾರೆ. ಅಲ್ಲಿ ಹೀನಾ ಚೆನ್ನಾಗಿ ಆಟ ಆಡ್ತಾಳೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಮೂರು ಜನ ಎಂಜಾಯ್ ಮಾಡ್ತಾ ಇದ್ರು, ಮತ್ತೆ ಸಂಜೆ ಮೂರು ಜನ ಮತ್ತೆ ಕಾರಲ್ಲಿ ಕೂತ್ಕೊಂಡ್ರು. ರಾತ್ರಿ ಕತ್ಲಲ್ಲಿ ಹಮೀರ್ ಹೈವೇನಲ್ಲಿ ಕಾರ್ ಓಡಿಸ್ತಾ ಇದ್ದ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಟ್ರಕ್ ಅವ್ರ ಗಾಡಿಗೆ ಡ್ಯಾಶ್ ಹೊಡೆಯುತ್ತೆ. ಈ ಘಟನೆಯಲ್ಲಿ ಸ್ಪಾಟ್ ಅಲ್ಲೇ ಹಮೀದ್ ತನ್ನ ಪ್ರಾಣನ ಬಿಟ್ಬಿಡ್ತಾನೆ. ಹೀನಾ ಮತ್ತೆ ರಜಿಯಾಗೆ ಗಾಯ ಆಗುತ್ತೆ. ಮಾರನೇ ದಿನ ಬೆಳಿಗ್ಗೆ ಅವರಿಗೆ ಪ್ರಜ್ಞೆ ಬಂದಾಗ ಹಮೀದ್ ಎಲ್ಲಿದ್ದಾರೆ? ಅವರು ತೀರ್ಕೊಂಡ್ರು. ಮತ್ತೆ ನನ್ ಮಗಳು ಹೀನಾ? ಅವಳಿಗೆ ಸ್ವಲ್ಪ ಪೆಟ್ಟಾಗಿದೆ ಅಷ್ಟೇ, ಅವಳು ಹೊರಗಡೆ ಇದ್ದಾಳೆ. ನಿಮ್ಮ ತಲೆಗೆ ತುಂಬಾ ನೋವಾಗಿದೆ, ನೀವು ವಿಶ್ರಾಂತಿ ಪಡ್ಕೋಬೇಕು. ಈಗ ರಜಿಯಾ ಮತ್ತೆ ಹೀನಾಗೆ ಈ ಪ್ರಪಂಚದಲ್ಲಿ ಯಾರು ಇರ್ಲಿಲ್ಲ. ಸ್ವಲ್ಪ ದಿನದ ನಂತರ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ರಜಿಯಾ ಮನೆಗ್ ಬರ್ತಾಳೆ. ಆಗ ಒಬ್ಬ ಮನುಷ್ಯ ಅವಳನ್ನ ತಡಿತಾನೆ. ಯಾರ್ ನೀವು? ನಾವು ನಮ್ಮನೆಗ್ ಹೋಗೋದ್ರಿಂದ ಯಾಕೆ ತಡಿತಾ ಇದೀರ ನಮ್ಮನ್ನ? ಮೇಡಮ್, ಈ ಪ್ರಾಪರ್ಟಿಯನ್ನ ಬ್ಯಾಂಕ್ ಸೀಲ್ ಮಾಡಿದೆ. ಹಮೀದ್ ಖುರೇಶಿ ಬ್ಯಾಂಕ್ ಇಂದ ಲೋನ್ ತಗೊಂಡಿದ್ದ, ಅದನ್ನ ಅವನು ತೀರ್ಸೋಕ್ಕೂ ಮುಂಚೆನೆ ಸತೋದ. ಇವಾಗ ಈ ಪ್ರಾಪರ್ಟಿ ಹಾಗೂ ಹಮೀದ್ ಅವರ ಎಲ್ಲ ಬಿಸ್ನೆಸ್ ಮೇಲೆ ಬ್ಯಾಂಕಿನ ಹಕ್ಕಿದೆ. ಈಗ ರಜಿಯಾ ಮತ್ತೆ ಹೀನಾಗೆ ಇರೋದಕ್ಕೆ ಒಂದು ಮನೆ ಕೂಡ ಇರ್ಲಿಲ್ಲ. ರಜಿಯಾ ಅಳ್ತಾ ಅಳ್ತಾ ಹೋಗ್ತಾ ಇದ್ಲು. ಅವರಿಬ್ರು ಒಂದು ಪಾರ್ಕ್ ಹತ್ರ ಹೋಗ್ತಾರೆ. ಮತ್ತೆ ರಜಿಯಾ ಒಂದು ಬೆಂಚ್ ಮೇಲೆ ಕೂತ್ಕೋತಾಳೆ. ಏನಾಯ್ತು ಅಮ್ಮಿ? ಆ ಅಂಕಲ್ ನಮ್ಮನ್ನ ನಮ್ಮ ಮನೆ ಒಳಗಡೆ ಹೋಗೋದಕ್ಕೆ ಯಾಕೆ ಬಿಡ್ಲಿಲ್ಲ ಅಮ್ಮಿ? ಈಗ ಆ ಮನೆ ನಮ್ದಲ್ಲ ಹೀನಾ. ಆದ್ರೆ ಯಾಕೆ? ಈಗ ಇದೆಲ್ಲ ನಿನ್ನಬ್ಬಗ್ ಮಾತ್ರ ಗೊತ್ತಿದ್ದು. ಹಾಗಾದ್ರೆ ಈಗ ನಾವ್ ಎಲ್ಲಿರೋದು ಅಮ್ಮಿ? ಗೊತ್ತಿಲ್ಲಮ್ಮ. ರಜಿಯಾ ಅಳ್ತಾ ಇದ್ಲು. ಅವಳು ಅಳೋ ಅಂತ ಶಬ್ದ ಒಂದು ಹೆಂಗ್ಸು ಕಿವಿಗ್ ಬೀಳತ್ತೆ. ಅವಳು ರುಕ್ಸಾನಾ ಆಗಿದ್ಲು, ರಜಿಯಾ ಸ್ನೇಹಿತೆ. ರುಕ್ಸಾನಾ ರಜಿಯಾ ಹತ್ರ ಬರ್ತಾಳೆ. ರಜಿಯಾ, ಯಾಕ್ ನೀನ್ ಹೀಗ್ ಅಳ್ತಾ ಇದ್ಯಾ? ರುಕ್ಸಾನಾ. ರಜಿಯಾ ಅಳ್ತಾ ಅಳ್ತಾನೆ ತನ್ನ ಸ್ನೇಹಿತೆಗೆ ತನ್ನ ದುಃಖಾನ ಹಂಚ್ಕೋತಾಳೆ. ಅಯ್ಯೋ ನನ್ನ ಮಾಲೀಕ, ನಾನ್ ಅಂದ್ಕೊಂಡೆ ಆ ಅಲ್ಲ ನನಗ್ ಮಾತ್ರ ದುಃಖ ಕೊಟ್ಟಿದ್ದಾನೆ ಅಂತ. ಆದ್ರೆ ನಿನ್ನ ದುಃಖ ನನಗಿಂತ ಜಾಸ್ತಿ ಇದೆ. ನನ್ನ ಗಂಡ ನನ್ನನ್ನ ಬಿಟ್ಟು ಬೇರೆ ಯಾರ ಹತ್ರನೋ ಹೊರಟೋದ, ಆದ್ರೆ ನಿನ್ ಹತ್ರ ಒಬ್ಳು ಮಗಳಿದಾಳಲ್ವಾ? ಈಗ ನನಗ್ ಅರ್ಥನೇ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಅಂತ. ಎಲ್ಲಿರ್ಲಿ ನಾನು? ರಜಿಯಾ, ನೀನ್ ನನ್ ಜೊತೆ ಇರ್ಬಹುದು. ಧನ್ಯವಾದ, ನಿನ್ಗೆ ತುಂಬಾ ತುಂಬಾ ಧನ್ಯವಾದ ರುಕ್ಸಾನಾ. ನಿನ್ ಕಷ್ಟದ ಸಮಯದಲ್ಲಿ ನಾನು ಸಹಾಯ ಮಾಡ್ತಾ ಇದೀನಿ ಅಷ್ಟೇ ಸಾಕು ನನ್ಗೆ. ಇಲ್ಲೇ ಪಕ್ಕದಲ್ಲೇ ಒಂದು ಗುಡಿಸ್ಲಲ್ಲಿ ವಾಸ ಮಾಡ್ತೇನೆ, ಮತ್ತೆ ಈ ಪಾರ್ಕ್ ಇಂದ ಆಚೆ ನಾನು ಕಬಾಬ್ ಮಾಡ್ತೇನೆ, ಬಾ ನನ್ ಜೊತೆ. ರುಕ್ಸಾನಾ ರಜಿಯಾ ಮತ್ತೆ ಹೀನಾನ ತನ್ನ ಮನೆಗ್ ಕರ್ಕೊಂಡು ಹೋಗ್ತಾಳೆ. ಈ ಮನೆನಲ್ಲಿ ಇದೊಂದೇ ಕೋಣೆ ಇರೋದು, ಚೆನ್ನಾಗಿದೆ.
ರುಕ್ಸಾನಾ ಅವರಿಬ್ಬರಿಗೂ ಊಟ ಬಡಿಸ್ತಾಳೆ, ಮತ್ತೆ ಅಮ್ಮ ಮಗಳು ಇಬ್ರು ಹೊಟ್ಟೆ ತುಂಬಾ ಊಟ ಮಾಡ್ತಾರೆ, ಮತ್ತೆ ಅದೇ ಗುಡಿಸ್ಲಲ್ಲಿ ಮಲ್ಕೋತಾರೆ. ಮಾರನೇ ದಿನ ಬೆಳಿಗ್ಗೆ ರುಕ್ಸಾನಾ ಬೇಗ ಎದ್ದು ಕಬಾಬ್ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇರ್ತಾಳೆ. ನನ್ನನ್ನು ಏಳಿಸ್ಬೇಕಿತ್ತಲ್ವಾ, ನೀನ್ ತುಂಬಾ ಆಳ್ವಾದ ನಿದ್ದೆಲ್ ಮಲ್ಗಿದ್ದೆ, ನಿನಗೆ ಯಾಕೆ ತೊಂದ್ರೆ ಕೊಡ್ಬೇಕು ಅಂತ ಯೋಚಿಸ್ತೆ. ನೀನು ನನಗೋಸ್ಕರ ಎಷ್ಟೊಂದ್ ಮಾಡಿದ್ಯಾ, ಕೊನೆ ಪಕ್ಷ ನಿನ್ಗೆ ಸಹಾಯನಾದ್ರೂ ನಾನ್ ಮಾಡಬಹುದಲ್ವಾ. ಮತ್ತೆ ರಜಿಯಾ ಕೂಡ ರುಕ್ಸಾನಾ ಜೊತೆಗೆ ಕಬಾಬ್ ಮಾಡೋದಕ್ಕೆ ಮುಂದಾಗ್ತಾಳೆ. ನೀನಂತೂ ತುಂಬಾ ಚೆನ್ನಾಗ್ ಕಬಾಬ್ ಮಾಡ್ತೀಯಾ. ಹೀನಾ ಅಬ್ಬು ಕೂಡ ಅದನ್ನೇ ಹೇಳ್ತಾ ಇದ್ರು, ನಾನ್ ಮಾಡೋ ಕಬಾಬು ಅಂದ್ರೆ ಅವ್ರಿಗ್ ತುಂಬಾ ಇಷ್ಟ ಇತ್ತು. ರಜಿಯಾ, ಈ ದುಃಖದಿಂದ ನೀನು ಆಚೆ ಬರ್ಲೇಬೇಕಾಗತ್ತೆ. ಹೀನಾ ಅಬ್ಬು ಖಂಡಿತ ಯಾವಾಗ್ಲೂ ನಿನ್ ಜೊತೆಗೆ ಇರ್ತಾರೆ. ಹಾ, ಕಬಾಬ್ ತಯಾರಾದ್ಮೇಲೆ ರುಕ್ಸಾನಾ ಅದನ್ನ ಮಾರೋದಿಕ್ಕೆ ಪಾರ್ಕ್ ಹೊರಗಡೆ ಹೋಗಿ ನಿಂತ್ಕೋತಿದ್ಲು. ಆಂಟಿ, ಒಂದು ಕಬಾಬ್ ಕೊಡಿ. ಇದನ್ ತಗೋ ಪುಟ್ಟ, 20 ರೂಪಾಯಿ. ಆ ಹುಡುಗ ಆ ಕಬಾಬ್ ಅನ್ನ ತಿಂತಾನೆ. ಆಂಟಿ, ಇನ್ನೊಂದ್ ಕೊಡಿ. ಅವನು 2ನೇ ಪ್ಲೇಟ್ ಕಬಾಬ್ ಅನ್ನು ಕೂಡ ತಿಂದ್ಬಿಟ್ಟ. ಇನ್ನೊಂದು, ಎಷ್ಟು ರುಚಿಯಾಗಿದೆ ಈ ಕಬಾಬ್. ಹುಡುಗನ್ ಮಾತನ್ನ ಕೇಳಿ ರಜಿಯಾ ಕೂಡ ಒಂದು ಕಬಾಬ್ ಅನ್ನ ತಿಂದ್ ನೋಡ್ತಾಳೆ. ನಿಜವಾಗ್ಲು ರಜಿಯಾ ತುಂಬಾ ಚೆನ್ನಾಗಿರೋ ಕಬಾಬ್ ನ ಮಾಡಿದಾಳೆ. ಇವತ್ತು ಕಮ್ಮಿ ಸಮಯದಲ್ಲಿ ರುಕ್ಸಾನಾ ಎಲ್ಲಾ ಕಬಾಬ್ ಅನ್ನು ವ್ಯಾಪಾರ ಮಾಡ್ಬಿಡ್ತಾಳೆ. ಅರೆ ರಜಿಯಾ, ನೋಡು, ಎಲ್ಲಾ ಕಬಾಬು ಮುಗ್ದು ಹೋಯ್ತು. ನಿನ್ ಕೈಯಲ್ಲಂತೂ ಜಾದೂನೇ ಇದೆ. ಜನಗಳು ಒಂದ್ ಪ್ಲೇಟ್ ಆದ್ಮೇಲೆ ಇನ್ನೊಂದ್ ಪ್ಲೇಟ್ ತಗೊಂಡ್ ತಿಂತಾನೆ ಇದ್ರು. ನಿನ್ ಮಾತ್ ಕೇಳಿ ನನಗ್ ತುಂಬಾ ಖುಷಿ ಆಗ್ತಾ ಇದೆ. ನಾಳೆಯಿಂದ ನಾವು ಸ್ವಲ್ಪ ಜಾಸ್ತಿ ಕಬಾಬ್ ಮಾಡ್ಬೇಕಾಗತ್ತೆ. ಹಾ, ಖಂಡಿತ. ಮಾರನೆ ದಿನ ರಜಿಯಾ ಕಬಾಬ್ ಮಾಡ್ತಾಳೆ. ಆವತ್ತು ಕೂಡ ಎಲ್ಲಾ ಕಬಾಬು ಫಟಾಫಟ್ ಅಂತ ಖಾಲಿ ಆಗೋಗತ್ತೆ. ಯಾರೇ ಆ ಕಬಾಬ್ ನ ತಿಂದ್ರು ಎಲ್ರೂ ಅದನ್ನ ಹೊಗಳ್ತಾ ಇದ್ರು. ಇದೇ ತರ ಮುಂದೆ ಎಷ್ಟೋ ದಿನದ ತನಕ ನಡೀತಾನೆ ಇತ್ತು. ಮತ್ತೆ ಒಂದ್ ದಿನ ರುಕ್ಸಾನ ಆರೋಗ್ಯ ಹಾಳಾಗಿತ್ತು. ಅವಳಿಗೆ ತುಂಬಾ ಜೋರು ಜ್ವರ ಬಂದಿತ್ತು. ರುಕ್ಸಾನ, ಇವತ್ತು ನೀನು ವಿಶ್ರಾಂತಿ ತಗೋ. ಆದ್ರೆ ಕಬಾಬ್ ವ್ಯಾಪಾರಕ್ಕೆ ಯಾರು ಹೋಗ್ತಾರೆ? ನಾನು. ಹೀನಾ, ನೀನ್ ಇವ್ರನ್ನ ಹುಷಾರಾಗಿ ನೋಡ್ಕೋ. ಆಯ್ತು ಅಮ್ಮಿ. ಆದ್ರೆ ನೀನೊಬ್ಳೆ ಹೇಗ್ ಮಾಡ್ತೀಯಾ, ಹೇಗ್ ದಿನ ನೀನ್ ಮಾಡ್ತೀಯೋ ಹಾಗೆ. ಯೋಚನೆ ಮಾಡ್ಬೇಡ, ನಾನೆಲ್ಲ ನೋಡ್ಕೋತೀನಿ. ರಜಿಯಾ ಕಬಾಬ್ ನ ತಗೊಂಡು ಪಾರ್ಕ್ ಹೊರಗಡೆ ಹೋಗಿ ನಿಂತ್ಕೋತಾಳೆ. ಒಬ್ಬೊಬ್ರಾಗೆ ಎಷ್ಟೋ ಗ್ರಾಹಕರು ಕಬಾಬ್ ನ ಕೊಂಡ್ಕೋತಾರೆ. ಆಮೇಲೆ ಒಬ್ಬ ವ್ಯಕ್ತಿ ರಜಿಯಾ ಹತ್ರ ಬರ್ತಾನೆ. ಅಕ್ಕ, ನೀವು ಈ ಕಬಾಬ್ ಅನ್ನ ಎಲ್ಲಿಂದ ತಗೊಂತೀರಾ? ನಾವಿದನ್ನ ಕೊಂಡ್ಕೊಳ್ಳಲ್ಲ, ಸ್ವತಃ ನಾವೇ ಮಾಡ್ತೀವಿ ಮನೇಲಿ. ಇಷ್ಟು ರುಚಿಯಾಗಿರುವ ಕಬಾಬ್ ಅನ್ನ ನಾನು ಯಾವತ್ತೂ ತಿಂದಿಲ್ಲ. ನನ್ನ ಹೆಸರು ಸುಶಾಂತ್. ನಾನು ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸೆಲ್ ಕೊಡು. ಹಾ, ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನು ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಧನ್ಯವಾದ. ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗೆ ಅದೇ ಖುಷಿ. ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ ನಲ್ಲಿ ಕೆಲಸ ಮಾಡ್ತಿದ್ದ. ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದ್ ದಿನ ಸುಲ್ತಾನ್ ಅಣ್ಣನ ಮಗ ಅಬ್ಸಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ನನಗ್ ಗೊತ್ತಿದೆ ಸರ್, ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ. ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಬ್ಸಲ್ ತಲೆನ ಲೋಡ್ತಾ ಇರೋಂತ ಕುತಂತ್ರದ ಬಗ್ಗೆ ಅವನು ಗೊತ್ತಿರ್ಲಿಲ್ಲ. ಅಬ್ಸಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ ನ ದೊಡ್ಡದ್ ಮಾಡ್ಬೇಕು ಅಂತ. ಮತ್ತೆ ತುಂಬಾ ಜನ ಕೆಲಸದವ್ರನ್ನೂ ಕೂಡ. ಅಬ್ದುಲ್ ಅವ್ರೆ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದ್ ಏನಂದ್ರೆ, ನಾನು ತಂದೂರಿ ಕೌಂಟರ್ ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ. ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಆ, ಖಂಡಿತ, ನಾನು ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ ಇಬ್ರು ಅಡ್ಗೆಯವರು ಕೌಂಟರ್ಗ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಸ್. ಈಗ ನೋಡಿ ನನ್ನ, ಮತ್ತೆ ಕಲ್ತ್ಕೊಳ್ಳಿ. ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ತರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ. ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವ್ರೆ. ಅಬ್ದುಲ್ ಒಳ್ಳೆ ಮನಸ್ಸಿಂದನೇ ಆ ಇಬ್ರು ಅಡ್ಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ. ಆದ್ರೆ ಅಬ್ಸಲ್ ತುಂಬಾ ಚಾಲಾಕಿ ಆಗಿದ್ದ. ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಬ್ಸಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ ಕೊಡ್ತಿದ್ದ. ಅದ್ರಿಂದ ಅಬ್ಸಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು.
ಎಲ್ಲ ಚೆನ್ನಾಗೆ ನಡೀತಿತ್ತು. ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗ್ ಬರ್ತಾರೆ. ಮಗು ಅಬ್ಜಲ್, ಹೇಗ್ ನಡೀತಾ ಇದೆ ಹೋಟೆಲ್? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ ಕಡಿಮೆ ಬೆಲೆಯಲ್ಲಿ ಕೋಳಿ ಕೊಡ್ತಿದ್ದಾರೆ. ಹೌದಾ? ಆದ್ರೆ ಅದು ಹೇಗೆ? ಅದು ಹೇಗಂದ್ರೆ ಆ ಕೋಳಿಗಳು ಮೊದಲೇ ಸತ್ತೋಗಿರುತ್ತೆ. ಅಯ್ಯೋ ದೇವ್ರೇ, ನೀನೆಂತ ಕೆಲ್ಸ ಮಾಡ್ತಿದ್ಯಾ ಮಗು? ಇದು ತಪ್ಪು, ಈ ತರ ಮಾಡಬಾರ್ದು ನೀನು. ಒಂದ್ ವೇಳೆ ನಮ್ಮ ತಂದೂರಿ ತಿಂದು ಯಾರಾದ್ರೂ ಹುಷಾರ್ ತಪ್ಪಿದ್ರೆ ಆ ಭಗವಂತ ನಮ್ಮನ್ನ ಸುಮ್ನೆ ಬಿಡಲ್ಲ. ಆತರ ಎಲ್ಲ ಏನು ಆಗಲ್ಲ ಅಪ್ಪ, ಎಲ್ಲಾ ಹೋಟ್ಲ್ ಅವರು ಹೀಗೇನೆ ಮಾಡೋದು. ನನ್ನ ಎಲ್ಲಾ ಗೆಳೆಯರ ಹೋಟ್ಲಲ್ಲೂ ಹೀಗೇನೆ ಮಾಡೋದು. ಇಲ್ಲಿವರೆಗೂ ಯಾರು ಹುಷಾರ್ ತಪ್ಪಿಲ್ಲ, ಇನ್ ಮುಂದೇನು ಆಗೋದಿಲ್ಲ. ನನ್ನ ಕೆಲ್ಸ ನಿನಗೆ ಬುದ್ಧಿವಾದ ಹೇಳೋದು, ಉಳ್ದಿದ್ದೆಲ್ಲ ನಿನಗ್ ಬಿಟ್ಟಿದ್ದು. ಈಗ ಹೋಟೆಲ್ ನಿಂದು, ನೀನೇ ಈ ಹೋಟೆಲಿನ ಮಾಲೀಕ. ಒಳ್ಳೇದೋ ಕೆಟ್ಟದೋ ಎಲ್ಲಾ ತೀರ್ಮಾನ ನಿಂದೇ, ಸರಿನಾ? ಸುಲ್ತಾನ್ ಅಣ್ಣ ಅಲ್ಲಿಂದ ಹೊರಟೋಗ್ತಾರೆ. ಈ ಎಲ್ಲಾ ಮಾತುಗಳನ್ನ ಅಬ್ದುಲ್ ಕೇಳಿಸ್ಕೊಂಡ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ತನ್ನ ಮನೆಗೆ ಹೊರಟೋದ. ರಾತ್ರಿ ಅಬ್ದುಲ್ ಇದೇ ವಿಚಾರನ ಯೋಚಿಸ್ತಾ ಇದ್ದ. ನಾನ್ ಇಂಥ ಜಾಗದಲ್ಲಿ ಕೆಲಸ ಮಾಡಲ್ಲ, ಇವರು ಜನರ ಆರೋಗ್ಯದಲ್ಲಿ ಆಟ ಆಡ್ತಿದ್ದಾರೆ, ಈ ತರ ಮಾಡೋದು ತಪ್ಪು. ಆದ್ರೆ ಅಬ್ದುಲ್ ಅವರು ನನ್ನ ಮಾತನ್ನ ಕೇಳಲ್ಲ, ಅದಕ್ಕಿನ್ನ ಒಳ್ಳೇದು ನಾನ್ ಈ ಕೆಲ್ಸನ ಬಿಡೋದು. ಅಬ್ದುಲ್ ಯೋಚಿಸ್ತಾನೆ ಸುಲ್ತಾನ್ ಹೋಟೆಲ್ ನಲ್ಲಿ ಕೆಲ್ಸ ಮಾಡೋದನ್ನ ಬಿಟ್ಬಿಡ್ಬೇಕು ಅಂತ. ಮಾರನೇ ದಿನ ಅವನು ಹೋಟೆಲ್ಗೆ ಹೋಗ್ತಾನೆ. ನಾನು ನಿನ್ನೆ ಎಲ್ಲಾನು ಕೇಳಿಸ್ಕೊಂತಾ ಇದ್ದೆ, ನನ್ ಮನ್ಸು ಇಂಥ ಕೆಲ್ಸ ಮಾಡೋದಕ್ಕೆ ಒಪ್ಕೊಂತಿಲ್ಲ. ನಾನ್ ಈ ಹೋಟೆಲ್ ಅನ್ನ ಬಿಟ್ಟು ಹೋಗ್ತೀನಿ. ಪರವಾಗಿಲ್ಲ, ನಿನ್ಗೇನನ್ಸುತ್ತೆ? ನೀನ್ ಹೋದ್ರೆ ನನ್ನ ಹೋಟ್ಲು ಮುಚ್ಚೋಗುತ್ತೆ ಅಂತನಾ? ಖಂಡಿತ ಇಲ್ಲ. ಆದ್ರೆ ನಿನಗೆ ಯಾವುದೇ ಹೋಟ್ಲಲ್ಲಿ ಕೆಲ್ಸ ಅಂತೂ ಸಿಗೋದಿಲ್ಲ, ಇದಂತೂ ನಿಜ ಅಬ್ದುಲ್ ಅವ್ರೆ. ನನಗ್ ನಂಬಿಕೆ ಇದೆ, ನಾನು ಕೆಲ್ಸ ಇಲ್ದೆ ಬೇಕಂದ್ರೂ ಇರ್ತೀನಿ, ಆದ್ರೆ ಪಾಪದಲ್ ಮಾತ್ರ ಭಾಗ್ಯ ಆಗೋದಿಲ್ಲ. ಅಬ್ದುಲ್ ಹಾಗ್ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ಅವನು ಎಷ್ಟೋ ಹೋಟೆಲ್ಗಳಲ್ಲಿ ಕೆಲ್ಸಕ್ಕೆ ಹುಡುಕ್ತಾ ಇರ್ತಾನೆ, ಆದ್ರೆ ಅವನಿಗೆ ಯಾರು ಕೆಲ್ಸ ಕೊಡಲ್ಲ. ಬೇಜಾರ್ ಮಾಡ್ಕೊಂಡು ಒಂದು ದಿನ ಗೆಳೆಯ ಮುಸ್ತಫನ ಸೈಕಲ್ ಶಾಪ್ ಅಲ್ಲಿ ಕೂತಿದ್ದ. ಏನಾಯ್ತಪ್ಪ, ಇವತ್ತು ನಿನ್ಗೆ ಕೆಲ್ಸ ಸಿಕ್ಕಿಲ್ವಾ? ಇಲ್ಲ ಗೆಳೆಯ, ಏನ್ ಮಾಡೋದೋ ಗೊತ್ತಾಗ್ತಿಲ್ಲ. ನನಗೆ ತಂದೂರಿ ಮಾಡೋದ್ ಬಿಟ್ರೆ ಬೇರೆ ಏನ್ ಕೆಲ್ಸನೂ ಗೊತ್ತೇ ಇಲ್ಲ. ನಿನ್ಗೆ ಯಾರು ಹೇಳಿದ್ದು ಬೇರೆ ಕೆಲ್ಸ ಮಾಡು ಅಂತ? ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನೀನು ನಿಂದೇ ಒಂದು ತಂದೂರಿ ಕೌಂಟರ್ ನ ಓಪನ್ ಮಾಡು. ಅಷ್ಟೊಂದ್ ದುಡ್ಡಿಲ್ಲ ನನ್ನ ಹತ್ರ, ತಂದೂರಿ ಮಾಡೋದು ತುಂಬಾ ದುಬಾರಿ, ಮತ್ತೆ ಹೋಟೆಲು ಬೇಕಾಗುತ್ತೆ, ಮತ್ತೆ ಬಾಡ್ಗೆ, ಇಷ್ಟೆಲ್ಲ ನಾನು ಎಲ್ಲಿಂದ ಮಾಡ್ಲಿ? ನಿನ್ನ ಈ ಸಮಸ್ಯೆಗೆಲ್ಲ ನನ್ಗೆ ಒಂದೇ ಪರಿಹಾರ ಗೊತ್ತಿರೋದು, ಸ್ವಲ್ಪ ಕಾಯಿ. ಮುಸ್ತಫಾ ಹಳೆ ಸೈಕಲಿಂದ ಎರಡು ಚಕ್ರನ ತಂದು ಮಧ್ಯದಲ್ಲಿ ತೂತ ಮಾಡಿ ಒಂದು ಕಬ್ಬಣದ ರಾಡ್ ಹಾಕ್ತಾನೆ. ತಗೋ, ತಗೊಂಡ್ ಹೋಗು. ಇದೇನಿದು? ಹೇಳ್ತೀನಿ. ಮುಸ್ತಫನ್ ಹತ್ರ ಒಂದು ತಳ್ಳೋ ಗಾಡಿ ಇತ್ತು. ಮುಸ್ತಫಾ ಆ ತಳ್ಳೋ ಗಾಡಿನ ಪೂರ್ತಿಯಾಗಿ ರೆಡಿ ಮಾಡ್ತಾನೆ. ಆಮೇಲೆ ಆ ತಂದೂರನ್ನ ಆ ಗಾಡಿ ಮೇಲಿಡ್ತಾನೆ. ಈಗ ಇದ್ರ ಕೆಳಗೆ ಉರಿಯೋ ಅಂತ ಬೆಂಕಿ ಇಡು, ಮತ್ತೆ ಇದನ್ನ ಸುತ್ತಿ ಸುತ್ತಿ ತಂದೂರಿ ಮಾಡು. ಒರೆ ವಾ, ಇದಂತೂ ತುಂಬಾ ಚೆನ್ನಾಗಿದೆ. ನೀನ್ ಹೇಗ್ ಆಲೋಚನೆ ಮಾಡ್ದೆ? ನಾನ್ ನಿನ್ಗೆ ಸಹಾಯ ಮಾಡ್ಬೇಕು ಅನ್ಕೊಂಡೆ, ಹಾಗಾಗಿ ಈ ಉಪಾಯ ಉಳಿತು. ಧನ್ಯವಾದ, ಧನ್ಯವಾದ ಗೆಳೆಯ. ಮಾರನೆ ದಿನ ಮುಸ್ತಫಾ ಆ ತಳ್ಳೋ ಗಾಡಿ ಮೇಲೆ ತನ್ನ ತಂದೂರಿ ಮಾರೋದಕ್ಕೆ ಶುರು ಮಾಡ್ತಾನೆ. ಮುಸ್ತಫಾ ತಂದೂರಿ ಮಾಡೋದ್ರಲ್ಲಿ ನಿಪುಣನಾಗಿದ್ದ. ಅವನ ಹತ್ರ ಹೋಟೆಲ್ ಇಲ್ದೇ ಇರೋ ಕಾರಣ ಅವನು ಮಾರ್ತಾ ಇರೋಂತ ತಂದೂರಿ ಬೆಲೆನ ಕಮ್ಮಿ ಇಟ್ಟಿದ್ದ. ಮುಸ್ತಫಾನ ತಳ್ಳೋ ಗಾಡಿ ಹತ್ರ ಯಾವಾಗ್ಲೂ ಜನಗಳ ಗುಂಪು ಸೇರಿರ್ತಾ ಇತ್ತು. ಇನ್ನೊಂದ್ ಕಡೆ ಸುಲ್ತಾನ್ ಹೋಟೆಲ್ ನಲ್ಲಿ ಫುಡ್ ಆಫೀಸರ್ ಚೆಕ್ಕಿಂಗ್ ಬಂದ್ರು. ಸತ್ತೋಗಿರೋ ಕೋಳಿನ ಬಳಸ್ತಿದ್ದಾರೆ ಅಂತ ಹೋಟೆಲ್ನ ಸೀಸ್ ಮಾಡಿದ್ರು. ಆಮೇಲೆ ಅಫ್ಜಲ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಬಹುಶಃ ಇದು ದೇವರ ನಿಯಮ ಅನ್ಸತ್ತೆ. ಒಳ್ಳೆಯವ್ರಿಗೆ ಯಾವಾಗ್ಲೂ ಒಳ್ಳೇದೇ ಆಗತ್ತೆ, ಕೆಟ್ಟವ್ರಿಗೆ ಕೆಟ್ಟದೇ ಆಗತ್ತೆ. ಅದಕ್ಕೆ ಹೇಳೋದು, ಒಳ್ಳೇದ್ ಮಾಡಿದ್ರೆ ಒಳ್ಳೆ ಫಲನೇ ಸಿಗತ್ತೆ ಅಂತ. ಅಬ್ದುಲ್ ಒಬ್ಬ ಅಡಿಗೆ ಭಟ್ಟ ಆಗಿದ್ದ. ಅವನು ಸುಲ್ತಾನ್ ಅಣ್ಣನ ಅಂಗಡಿನಲ್ಲಿ ತಂದೂರಿ ಮಾಡ್ತಾ ಇದ್ದ. ಅಣ್ಣ, ನನಗೆ ಒಂದು ತಂದೂರಿ ಪಾರ್ಸಲ್ ಕೊಡು. ಹಾ, ಖಂಡಿತ ಕೊಡ್ತೀನಿ. ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಎಲ್ಲೂ ಕೂಡ ಸಿಗೋದೇ ಇಲ್ಲ. ನಾನ್ ಎಷ್ಟೋ ಹೋಟ್ಲುಗಳಲ್ಲಿ ತಂದೂರಿನ ತಿಂದಿದ್ದೀನಿ, ಆದ್ರೆ ನಿಮ್ ಕೈಯಾರೆ ಮಾಡೋ ತಂದೂರಿ ರುಚಿ ಅಂತೂ ಎಲ್ಲೂ ಸಿಗೋದೇ ಇಲ್ಲ. ಧನ್ಯವಾದ. ನಿಮ್ಗೆ ನನ್ನ ತಂದೂರಿ ಇಷ್ಟ ಆಗಿದ್ಯಾ? ನನ್ಗ ಅದೇ ಖುಷಿ. ಎಷ್ಟೋ ವರ್ಷಗಳಿಂದ ಅಬ್ದುಲ್ ಇದೇ ಹೋಟೆಲ್ ನಲ್ಲಿ ಕೆಲ್ಸ ಮಾಡ್ತಿದ್ದ. ಎಲ್ಲ ಸರಿಯಾಗಿ ನಡೀತಾ ಇತ್ತು. ಆದ್ರೆ ಒಂದು ದಿನ ಸುಲ್ತಾನ್ ಅಣ್ಣನ ಮಗ ಅಬ್ಸಲ್ ಹೋಟೆಲ್ ನೋಡ್ಕೊಳ್ಳೋದಿಕ್ಕೆ ಶುರು ಮಾಡ್ದ. ಅಣ್ಣ, ನಿಮ್ಮ ಹೋಟ್ಲಿನ ತಂದೂರಿ ರುಚಿ ತುಂಬಾ ಚೆನ್ನಾಗಿದೆ. ಹಾ, ನನಗ್ ಗೊತ್ತಿದೆ ಸರ್. ಎಷ್ಟೋ ಗ್ರಾಹಕರು ಅಬ್ದುಲ್ ಅವರ ತಂದೂರಿಗೆ ಹೊಗಳ್ತಾರೆ.
ಅದನ್ನ ಕೇಳಿ ಅಬ್ದುಲ್ಗೆ ನಗು ಬಂತು. ಯಾಕಂದ್ರೆ ಅಫ್ಜಲ್ ತಲೆನ ಲೋಡ್ತಾ ಇರೋ ಅಂತ ಕುತಂತ್ರದ ಬಗ್ಗೆ ಅವನು ಗೊತ್ತಿರ್ಲಿಲ್ಲ. ಅಫ್ಜಲ್ ಆಗ್ಲೇ ಯೋಚನೆ ಮಾಡ್ಬಿಟ್ಟಿದ್ದ ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತ, ಮತ್ತೆ ತುಂಬಾ ಜನ ಕೆಲಸದವ್ರನ್ನು ಕೂಡ. ಅಬ್ದುಲ್ ಅವರೇ, ನೀವ್ ಬೇರೆ ಕೆಲ್ಸಗಾರರಿಗೂ ಕೂಡ ನೀವ್ ಮಾಡೋ ತರ ತಂದೂರಿ ಕಲಿಸ್ಕೊಡ್ಬೇಕು. ಅದ್ ಏನಂದ್ರೆ, ನಾನು ತಂದೂರಿ ಕೌಂಟರ್ನ ದೊಡ್ಡದ್ ಮಾಡ್ಬೇಕು ಅಂತಿದ್ದೀನಿ. ಆಗ ಹೆಚ್ಚಾಗಿ ನಾವು ಆರ್ಡರ್ ತಗೋಬಹುದು. ಆ ಖಂಡಿತ, ನಾನ್ ಎಲ್ಲಾ ಕೆಲ್ಸಗಾರರಿಗೂ ಹೇಳ್ಕೊಡ್ತೀನಿ. ಅದನ್ನ ಕೇಳಿ ಅಫ್ಜಲ್ಗೆ ಖುಷಿ ಆಯ್ತು. ಸ್ವಲ್ಪ ದಿನದ ನಂತರ ತಂದೂರಿ ಕೌಂಟರ್ ದೊಡ್ಡದಾಯ್ತು. ಇನ್ನೂ ಇಬ್ರು ಅಡ್ಗೆಯವರು ಕೌಂಟರ್ಗ್ ಬಂದ್ರು, ಅಲ್ತಾಫ್ ಮತ್ತೆ ಅರ್ಬಾಸ್. ಈಗ ನೋಡಿ ನನ್ನ, ಮತ್ತೆ ಕಲ್ತ್ಕೊಳ್ಳಿ, ನಂತರ ಏನಾದ್ರೂ ನೀವು ತಂದೂರಿನ ಮಾಡಿದ್ರೆ ಗ್ರಾಹಕರೆಲ್ಲ ನಿಮ್ಗೂ ಕೂಡ ಹೊಗಳ್ತಾರೆ. ಅಬ್ದುಲ್ ಇಬ್ಬರಿಗೂ ತಂದೂರಿ ಮಾಡೋದ್ ಹೇಗೆ ಅಂತ ಕಲಿಸ್ತಾ ಇದ್ದ. ಸ್ವಲ್ಪ ದಿನದಲ್ಲೇ ಅವರಿಬ್ರು ಅಬ್ದುಲ್ ತರನೇ ತಂದೂರಿ ಮಾಡೋದನ್ನ ಕಲ್ತ್ಕೊಂಡ್ರು. ನನ್ಗನ್ಸುತ್ತೆ ಇನ್ಮುಂದೆ ನಿಮ್ ಹೋಟ್ಲು ಹಗ್ಲು ರಾತ್ರಿ ಚೆನ್ನಾಗ್ ದುಡಿಯುತ್ತೆ ಅಂತ. ನಿಮ್ಮ ಮಾತು ನಿಜವಾಗ್ಲಿ ಅಬ್ದುಲ್ ಅವರೇ. ಅಬ್ದುಲ್ ಒಳ್ಳೆ ಮನಸ್ಸಿಂದನೇ ಆ ಇಬ್ರು ಅಡ್ಗೆಯವ್ರಿಗೆ ತಂದೂರಿ ಮಾಡೋದನ್ನ ಕಲ್ಸಿದ್ದ. ಆದ್ರೆ ಅಫ್ಜಲ್ ತುಂಬಾ ಚಾಲಾಕಿ ಆಗಿದ್ದ. ಅವನ್ ತಲೆನಲ್ಲಿ ದುಡ್ಡು ಸಂಪಾದನೆ ಮಾಡೋದಷ್ಟೇ ತುಂಬಿಕೊಂಡಿತ್ತು. ಹಾಗಾಗಿ ಅವನು ಹೊಸ ಪೌಲ್ಟ್ರಿ ಅವನ ಜೊತೆ ಒಪ್ಪಂದ ಮಾಡ್ಕೊಂಡ. ಈ ಪೌಲ್ಟ್ರಿ ಅವನು ಅಫ್ಜಲ್ಗೆ ಸತ್ ಹೋಗಿರೋ ಕೋಳಿನ ಕಮ್ಮಿ ದುಡ್ಡಲ್ ಕೊಡ್ತಿದ್ದ. ಅದ್ರಿಂದ ಅಫ್ಜಲ್ ಸಂಪಾದನೆ ಜಾಸ್ತಿ ಆಗಿತ್ತು. ತಂದೂರಿ ಕೌಂಟರ್ ದೊಡ್ಡದಾಗಿದ್ದ ಕಾರಣ ಗ್ರಾಹಕರು ಜಾಸ್ತಿ ಆಗಿದ್ರು. ಎಲ್ಲ ಚೆನ್ನಾಗೇ ನಡೀತಿತ್ತು. ಆದ್ರೆ ಒಂದು ದಿನ ಅಬ್ದುಲ್ ತಡರಾತ್ರಿವರೆಗೂ ಹೋಟೆಲ್ನಲ್ಲಿದ್ದಾಗ ಹೋಟೆಲ್ ಯಜಮಾನ ಸುಲ್ತಾನ್ ಅಣ್ಣ ಅಲ್ಲಿಗ್ ಬರ್ತಾರೆ. ಮಗು ಅಫ್ಜಲ್, ಹೇಗ್ ನಡೀತಾ ಇದೆ ಹೋಟೆಲ್? ಚೆನ್ನಾಗ್ ನಡೀತಿದೆ ಅಪ್ಪ. ನಾನ್ ಕೇಳ್ಪಟ್ಟೆ ನೀನು ಪೊಲೆಟ್ರಿ ಅವ್ರನ್ನ ಬದಲಾಯಿಸಿದ್ಯಂತೆ. ಹೌದು ಅಪ್ಪ, ಈ ಹೊಸ ಪೊಲೆಟ್ರಿ ಅವರು ನಮ್ಗೆ. ಇರ್ಫಾನ್ ಮತ್ತು ಮಕ್ಬುಲ್ ಇಬ್ರು ಗೆಳೆಯರಾಗಿದ್ರು. ಮಕ್ಬುಲ್ಗೆ ಚಿಕನ್ ಅಂಗಡಿ ಇತ್ತು, ಮತ್ತೆ ಇರ್ಫಾನ್ಗೆ ಸದ್ಯಕ್ಕೆ ಯಾವುದೇ ಕೆಲ್ಸಾನೂ ಇರ್ಲಿಲ್ಲ. ಏನಾಯ್ತು ದೋಸ್ತ್, ಇವತ್ತು ಕೆಲ್ಸ ಸಿಕ್ಕಿಲ್ವಾ? ಈಗ ಏನ್ ಹೇಳಿ, ಒಂದೂ ಅರ್ಥ ಆಗ್ತಾ ಇಲ್ಲ. ಇಷ್ಟೆಲ್ಲ ಓದಿ ಏನ್ ಪ್ರಯೋಜನ? ಒಂದು ಕೆಲ್ಸ ಸಿಕ್ಕಿಲ್ಲ ಅಂದ್ಮೇಲೆ ಇವಾಗ ಅರ್ಥನೇ ಆಗ್ತಾ ಇಲ್ಲ ಏನ್ ಮಾಡ್ಲಿ ಅಂತ. ಈಗ ನನ್ ಮೇಲೆ ರುಕ್ಸಾನನ ಜವಾಬ್ದಾರಿ ಕೂಡ ಇದೆ. ನೀನು ಇಷ್ಟ ಬೇಗನೆ ಮದ್ವೆ ಮಾಡಬಾರ್ದಾಗಿತ್ತು ದೋಸ್ತ್. ಆದ್ರೆ ಇವಾಗ ನಿನಗೆ ಮದ್ವೆ ಆಗಿದೆ ಅಂದ್ಮೇಲೆ ಕೆಲ್ಸವನ್ನ ನೀನ್ ಹುಡುಕ್ಲೇಬೇಕು. ನಿನಗಂತೂ ಗೊತ್ತೇ ಇದೆ ಯಾವ ಪರಿಸ್ಥಿತಿಯಲ್ಲಿ ನನಗೆ ಮದ್ವೆ ಆಗಿದೆ ಅಂತ. ಮದ್ವೆ ಮಾಡ್ಕೊಳ್ಲಿಲ್ಲ ಅಂದಿದ್ರೆ ರುಕ್ಸಾನನ ಮದುವೆ ಅವರ ಅಪ್ಪ ಬೇರೆ ಕಡೆ ಮಾಡಿಸ್ತಿದ್ದ. ಆದ್ರೆ ಮದುವೆ ನಂತರ ಇಷ್ಟೆಲ್ಲ ಜವಾಬ್ದಾರಿ ಬಂದಿದೆ, ತಿಳಿತಿಲ್ಲ ಇವಾಗ ನಾನು ಏನ್ ಮಾಡ್ಲಿ ಅನ್ನೋದು. ಇರ್ಫಾನ್, ನಿನಗೆ ಶವರ್ಮಾ ಮಾಡೋದ್ ಬರುತ್ತಲ್ವಾ? ಹಾ ಹಾ, ಮತ್ತೆ ನೀನು ಶವರ್ಮಾದ ಅಂಗಡಿ ಯಾಕೆ ಓಪನ್ ಮಾಡಲ್ಲ? ಅಂಗಡಿ ಓಪನ್ ಮಾಡೋದಕ್ಕೂ ಹಣ ಬೇಕಾಗ್ಬೋದಲ್ವಾ? ಅದನ್ನ ಎಲ್ಲಿಂದ ತರ್ಲಿ? ನಾನಿದ್ದೀನಲ್ಲ, ನಾನ್ ನಿನಗೆ ಸಾಲ ಕೊಡ್ತೀನಿ, ನಿನ್ನ ವ್ಯಾಪಾರ ಆದ್ಮೇಲೆ ಅದನ್ನ ವಾಪಸ್ ಕೊಡು. ಹಾ ಆಗ್ಬೋದು. ಇರ್ಫಾನ್ ಖುಷಿಯಿಂದ ಮನೆಗೆ ಹೋಗಿ ರುಕ್ಸಾನ್ಗೆ ಈ ಮಾತುಗಳನ್ನೆಲ್ಲ ಹೇಳ್ದ. ಎಲ್ಲ ಅಲ್ಲನ ಆಶೀರ್ವಾದ, ನಿಮ್ಗೊಂದ್ ದಾರಿ ಸಿಕ್ತಲ್ಲ. ಇನ್ನು ಆದಷ್ಟು ಬೇಗ ನನಗೆ ಶೋರ್ಮಾದ ಅಂಗಡಿ ಓಪನ್ ಆಗುತ್ತೆ, ಒಳ್ಳೆ ವ್ಯಾಪಾರ ಆಗ್ಬೋದು, ಹಾಗೂ ನಮ್ಮ ಸಮಸ್ಯೆ ಕೂಡ ಬಗೆಹರಿಬಹುದು. ಆಗುತ್ತೆ, ನಾನು ಬೇಡ್ಕೋತೀನಿ. ಮಕ್ಬುಲ್ ಕೈಯಿಂದ ಹಣ ತಗೊಂಡು ಇರ್ಫಾನ್ ಶವರ್ಮಾ ಮೆಷಿನ್ ತಗೊಂಡ. ಅವನು ಮಕ್ಬುಲ್ ಹತ್ರನೇ ಚಿಕನ್ ತರಕ್ ಹೋಗ್ತಿದ್ದ. ಮತ್ತೆ ಅವನ ಶವರ್ಮಾ ಅಂಗಡಿ ಶುರುವಾಯಿತು. ಅಣ್ಣ, ಒಂದು ಶವರ್ಮಾ ಕೊಡು. ಹಾ ಹಾ, ಈಗ್ಲೇ ಕೊಡ್ತೀನಿ. ನಿಧಾನವಾಗಿ ಇರ್ಫಾನ್ ಶವರ್ಮಾ ಅಂಗಡಿಗೆ ಗ್ರಾಹಕರ ದಂಡ ಬರೋದಿಕ್ಕೆ ಶುರುವಾಯಿತು. ಟೇಸ್ಟ್ ಅಂತೂ ಬಹಳ ಚೆನ್ನಾಗಿದೆ ಅಣ್ಣ, ಇರ್ಲೇಬೇಕಲ್ವಾ? ಎಲ್ಲ ಮಸಾಲೆಯನ್ನ ನಾನ್ ಮನೆಯಿಂದನೇ ಮಾಡ್ತೀನಿ. ವಾವ್, ಸೂಪರ್, ತಿಂದು ಮಜಾ ಬಂತು. ಇರ್ಫಾನ್ಗೆ ತುಂಬಾ ಖುಷಿ ಆಗ್ತಾ ಇತ್ತು, ಯಾಕೆಂದ್ರೆ ಅವ್ರ ಶವರ್ಮಾ ಎಲ್ಲಾರ್ಗೂ ಇಷ್ಟ ಆಗ್ತಿತ್ತು ಅಂತ. ಎಲ್ಲಾ ಗ್ರಾಹಕರು ತುಂಬಾ ಇಷ್ಟಪಟ್ಟು ಶವರ್ಮಾ ತಿನ್ನಕ್ಕೆ ಅಂಗಡಿಗೆ ಬರ್ತಿದ್ರು. ಒಂದು ದಿನ ಮನೆಯಲ್ಲಿ ಕುತ್ಕೊಂಡು ಒಂದು ವಾರದ ಆದಾಯವನ್ನ ಲೆಕ್ಕ ಮಾಡ್ತಿದ್ದ. 4,000 ರೂಪಾಯಿ ಲಾಭ ಆಗಿದೆ. ಇದ್ರಲ್ಲಿ 2,000 ರೂಪಾಯಿ ನಮ್ಮ ಮನೆಯ ಖರ್ಚಿಗೆ ಹಾಗೂ ಸರಕು ಸಾಮಾನಿಗೆ ಇಡ್ತೀನಿ, ಹಾಗೂ 2,000 ರೂಪಾಯಿ ಮಕ್ಬೂಲ್ ಬಾಯಿಯ ಸಾಲ ತೀರಿಸ್ತೀನಿ. ಹಾ ಹಾ, ಇದೇ ಸರಿಯಾಗಿರುತ್ತೆ. ಹೀಗೆ ನಡೀತಾ ಇದ್ರೆ ಆದಷ್ಟು ಬೇಗ ಮಕ್ಬೂಲ್ ಅಣ್ಣನ ಸಾಲ ತೀರಿಸಬಹುದು ಅಲ್ವಾ? ಖಂಡಿತ. ಅವತ್ತು ಇರ್ಫಾನ್ ಮಕ್ಬೂಲ್ ಕೈಯಿಂದ ತಗೊಂಡಿರೋ ಸಾಲದ ಮೊದಲನೇ ಕಂತು ತೀರಿಸ್ದ. ಅನ್ಸುತ್ತೆ ನಿನ್ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇದೆ ಇರ್ಫಾನ್. ಹೌದಣ್ಣ, ಬಯಸ್ತೀನಿ ಹೀಗೆ ನಡೀತಾ ಇರ್ಲಿ ಅಂತ. ಆಹಾ, ಹಾಗೇ ಆಗುತ್ತೆ. ನೀನು ಇದೇ ತರ ಶ್ರಮ ಪಡ್ತಾ ಇರು. ಪಡ್ತೀನಣ್ಣ, ಪಡ್ತೀನಿ. ಇರ್ಫಾನ್ ಯಾವತ್ತು ಸಾಯಂಕಾಲ ಅಂಗಡಿ ಓಪನ್ ಮಾಡಿದ ತಕ್ಷಣನೇ
ಗ್ರಾಹಕರ ದಂಡೆ ಅಲ್ಲಗ್ ಬಂದ್ ನಿಲ್ತಾ ಇತ್ತು. ಒಂದ್ ಶೋರ್ಮಾ ಕೊಡು. ನನಿಗೂ ಕೊಡು ಗಾರ್ಲಿಕ್ ಶೋರ್ಮಾ ಪಾರ್ಸೆಲ್. ನನಿಗೂ ಒಂದ್ ಶೋರ್ಮಾ. ಸರಿ, ಈಗ್ಲೇ ಕೊಡ್ತೀನಿ. ಅಂಗಡಿ ಓಪನ್ ಮಾಡ್ದಾಗಿಂದ ಕ್ಲೋಸ್ ಮಾಡೋ ತನಕ ಇರ್ಫಾನ್ ಕೈ ಓಡ್ತಾನೆ ಇರ್ತಿತ್ತು. ಕಸ್ಟಮರ್ಸ್ ಬರ್ತಾನೆ ಇದ್ರು. ಪ್ರತಿದಿನ ರಾತ್ರಿ 10 ಗಂಟೆಗೆ ಇರ್ಫಾನ್ ಅಂಗಡಿ ಕ್ಲೋಸ್ ಮಾಡ್ತಿದ್ದ. ಮತ್ತೆ ತನ್ನ ಆದಾಯ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದ. ಜುಬೇರ್ ದಿನ ಇರ್ಫಾನ್ ಅಂಗಡಿ ಮುಂದೆ ಜನಗಳಿರೋದನ್ನ ನೋಡ್ತಿದ್ದ. ಶೋರ್ಮದ ಬಿಸ್ನೆಸ್ ಅಲ್ಲಿ ಬಹಳ ಲಾಭ ಇದೆ. ನಾನು ಶೋರ್ಮದ ಬಿಸ್ನೆಸ್ ಮಾಡ್ಲೇಬೇಕು. ಇರ್ಫಾನ್ 80 ರೂಪಾಯಿಗೆ ಶೋರ್ಮಾ ಮಾರ್ತಾನೆ. ನಾನು ಇವನಿಗಿಂತ ಕಡಿಮೆ ದರದಲ್ಲಿ ಮಾರಾಟ ಮಾಡ್ಬೇಕು. ಆಗ್ಲೇ ಜನ ನನ್ನ ಶೋರ್ಮಾ ತಗೊಳ್ಳೋದು. ಜುಬೇರ್ ಯೋಚನೆ ಮಾಡಕ್ ಶುರು ಮಾಡ್ದ, ಹೇಗೆ ಶವರ್ಮಾ ಮಾರಿ ಲಾಭ ಪಡ್ಕೋಬೇಕು ಅಂತ. ನಾನು ಕಡಿಮೆ ಬೆಲೆಯ ಚಿಕನ್ ಅನ್ನ ಹುಡುಕ್ಬೇಕು. ಕಡಿಮೆ ಬೆಲೆ ಚಿಕನ್ ಹುಡ್ಕೋದಿಕ್ಕೋಸ್ಕರ ಜುಬೇರ್ ಎಲ್ಲಾ ಅಂಗಡಿಗೆ ಅಲ್ದಾಡ್ದ. ಎಲ್ಲಾ ಕಡೆ ಅವನಿಗೆ ಒಂದೇ ರೇಟ್ ಹೇಳ್ತಾ ಇದ್ರು. ಕೊನೆಗೆ ಅವನು ಅಕ್ರಮ್ ಶಾಪ್ಗೆ ಹೋದ. ಅಕ್ರಮ್ ಒಬ್ಬ ಮೋಸಗಾರ ವ್ಯಕ್ತಿ ಆಗಿದ್ದ. ಅರೆ ಅಣ್ಣ, ನನಗೆ ಚಿಕನ್ ದಿನ 10 ಕೆಜಿ ಬೇಕು, ಆದ್ರೆ ಬೆಲೆ ಕಡಿಮೆ ಇರಬೇಕು. ಹಾಗಾದ್ರೆ ಒಂದೇ ದಾರಿ ಇದೆ. ಅದೇನು? ನೀನು ಸತ್ತೋಗಿರೋ ಕೋಳಿ ತಗ. ಸತ್ತಿರೋ ಕೋಳಿ ನಿನಗೆ 50 ರೂಪಾಯಿ ಕೆಜಿಗೆ ಸಿಗುತ್ತೆ. ಆದ್ರೆ ಸತ್ತೋಗಿರೋ ಕೋಳಿಯಿಂದ ನಷ್ಟ ಆಗಲ್ಲ ಅಲ್ಲ? ಅರೆ ಇಲ್ಲ ಇಲ್ಲ, ಹೋಟೆಲ್ ಅಲ್ಲಿ ಸತ್ತೋಗಿರೋ ಕೋಳಿನೇ ಹೋಗೋದು. ಯಾರಪ್ಪನಿಂದನೂ ಕಂಡಿಡಿಯಕಾಗೋದಿಲ್ಲ ಅವನ್ ತಿಂತ ಇರೋ ಕೋಳಿ ಜೀವಂತ ಕಟ್ ಮಾಡಿರದ ಅಥವಾ ಸತ್ ಮೇಲ ಅನ್ನೋದು. ಆದ್ರೆ ಇದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರಲ್ಲ? ಅರೆ ಅಣ್ಣ, ಏನು ಆಗೋದಿಲ್ಲ. ಹೇಗಿದ್ರು ನಾವು ಕೋಳಿನ ಇಲ್ಲಿಂದ ಅಲ್ಲಿಗೆ ತಗೊಂಡು ಹೋಗುವಾಗ ಕೆಲವು ಕೋಳಿಗಳು ದಾರಿಯಲ್ಲೇ ಅಪ್ಪಚ್ಚಿಯಾಗಿ ಸತ್ತೋಗ್ಬಿಡ್ತವೆ. ಇದನ್ನ ತಿನ್ನೋದ್ರಲ್ಲಿ ಯಾವುದೇ ನಷ್ಟ ಆಗೋದಿಲ್ಲ. ಸರಿ, ಹಾಗಾದ್ರೆ ನಾವು ಡೀಲ್ ಪಕ್ಕ ಮಾಡೋಣ. ಪ್ರತಿದಿನ ನೀನು 50 ರೂಪಾಯಿ ಕೆಜಿಗೆ 10 ಕೆಜಿ ಚಿಕನ್ ಕೊಡು. ಪಕ್ಕ. ಜುಬೇರ್ ಶವರ್ಮಾ ಮಾಡೋ ಮೆಷಿನ್ ಖರೀದಿ ಮಾಡ್ದ. ಮತ್ತೆ ಜುಬೇರ್ ಇರ್ಫಾನ್ ಶವರ್ಮಾ ಅಂಗಡಿ ಪಕ್ಕದಲ್ಲೇ ಅವನ ಅಂಗಡಿನ ಓಪನ್ ಮಾಡ್ದ. ಜುಬೇರ್ ಶವರ್ಮಾದ ದೊಡ್ಡ ಬೋರ್ಡ್ ಹಾಕಿದ್ದ. ಜುಬೇರ್ ಶವರ್ಮಾಗೆ 50 ರೂಪಾಯಿ ತಗೋತಾ ಇದ್ದ. ಜುಬೇರ್ ಅಂಗಡಿಯಲ್ಲಿ ಶವರ್ಮಾ ಕಡಿಮೆ ಬೆಲೆಯಲ್ಲಿ ಸಿಗೋದನ್ನ ನೋಡಿ ತುಂಬಾ ಜನರು ಅವನ ಅಂಗಡಿಗೆ ಬರಕ್ ಶುರು ಮಾಡಿದ್ರು. ಅಂಗಡಿ ಎದುರು ಜನರ ಜಂಗುಳಿನೇ ಇತ್ತು. ಆದ್ರೆ ಕೆಲವು ಗ್ರಾಹಕರು ಮಾತ್ರ ಈಗ್ಲೂ ಇರ್ಫಾನ್ ಅಂಗಡಿಯ ಶವರ್ಮಾ ತಿನ್ನೋದಿಕ್ಕೆ ಬರ್ತಾ ಇದ್ರು. ಅಣ್ಣ, ನಿಮ್ ಸ್ಟಾಲ್ ಅಲ್ಲಿ ಸಿಗೋ ಟೇಸ್ಟ್ ಬೇರೆ ಎಲ್ಲೂ ಸಿಗಲ್ಲ. ಏನೋ ಸಮಸ್ಯೆ ಇದೆ. ಅವನಿಗೆ 50 ರೂಪಾಯಿ ಶವರ್ಮಾದಲ್ಲಿ ಲಾಭ ಇದೆ, ಅದಕ್ಕೆ ಅವನು ಮಾರ್ತಾ ಇದ್ದಾನೆ. ಅದು ಹೌದು. ಆದ್ರೂ ಪ್ರತಿದಿನ ತಿನ್ನೋರು ನಿನ್ ಹತ್ರನೇ ಬರ್ತಾರೆ ಅಣ್ಣ, ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನನಗೆ ಅಲ್ಲಾಹು ಮೇಲೆ ನಂಬಿಕೆ ಇದೆ. ಒಂದು ದಿನ ಇರ್ಫಾನ್ ಮಕ್ಬೂಲ್ ಅನ್ನ ಭೇಟಿಯಾದ. ಏನಾಯ್ತು ಇರ್ಫಾನ್, ಇವತ್ತು ನಿನ್ನ ಮುಖ ಇಷ್ಟ್ಯಾಕೆ ಬಾಡಿ ಹೋಗಿದೆ? ಈಗೇನ್ ಹೇಳಲಿ ಅಣ್ಣ, ಜುಬೇರ್ ಶೋರ್ಮಾದ ಅಂಗಡಿಯನ್ನ ತೆರೆದಿದ್ದಾನೆ, ಹಾಗೂ ಅವನು ಶೋರ್ಮಾವನ್ನ 50 ರೂಪಾಯಿಗೆ ಮಾರ್ತಾ ಇದ್ದಾನೆ. ಇಷ್ಟು ಕಡಿಮೆಯಲ್ಲಿ ಹೇಗೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ. ಖಂಡಿತವಾಗ್ಲೂ ಅವನು ಗೋಲ್ಮಾಲ್ ಮಾಡ್ತಾ ಇದ್ದಾನೆ, ನಾವು ಕಂಡುಹಿಡಿಯಲೇಬೇಕು. ಆದ್ರೆ ಹೇಗೆ ಅಣ್ಣ? ನಡಿ ನನ್ನ ಜೊತೆ. ಒಂದು ದಿನ ಮಕ್ಬುಲ್ ಮತ್ತು ಇರ್ಫಾನ್ ಜುಬೈರ್ ಅನ್ನ ಹಿಂಬಾಲಿಸಿದ್ರು. ಜುಬೇರ್ ಅಕ್ರಮ್ ಚಿಕನ್ ಅಂಗಡಿಗೆ ಹೋಗೋದನ್ನ ಅವರಿಬ್ರು ನೋಡಿದ್ರು. ಇವಾಗ ಅರ್ಥ ಆಯ್ತು. ಏನು, ಈ ಅಕ್ರಮ್ ನಂಬರ್ ಒನ್ ಮೋಸಗಾರ. ಇವನು ಜುಬೇರಿಗೆ ಸತ್ತೋಗಿರೋ ಕೋಳಿನೇ ಮಾರ್ತಾ ಇರ್ತಾನೆ. ಅದು ಗೊತ್ತಾಯ್ತಾ ಈಗ? ಆದ್ರೆ ಇದು ಒಳ್ಳೇದಲ್ಲ, ಜನರ ಆರೋಗ್ಯ ಕೆಡಬಹುದು. ಆದ್ರೆ ನಾವೇನ್ ಮಾಡೋದೀಗ? ಅಕ್ರಮ್ ಮತ್ತು ಜುಬೇರ್ ಅನ್ನ ಹೇಗ್ ತಡೆಯೋದು ಅಂತ ಅವರಿಬ್ರು ಯೋಚನೆ ಮಾಡಕ್ ಶುರು ಮಾಡಿದ್ರು. ಆಗ ಮಕ್ಬುಲ್ಗೆ ನೆನ್ಪಾಯ್ತು ಅವ್ರ ಏರಿಯಾದಲ್ಲಿ ಒಂದು ಫುಡ್ ಇನ್ಸ್ಪೆಕ್ಷನ್ ಆಫೀಸ್ ಇದೆ ಅಂತ. ಅಲ್ಲಿ ಫುಡ್ ಬಗ್ಗೆ ಕಂಪ್ಲೇಂಟ್ ಮಾಡಬಹುದು. ನಾವು ಫುಡ್ ಇನ್ಸ್ಪೆಕ್ಟರ್ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡಬೇಕು. ಸರಿ. ಇರ್ಫಾನ್ ಮತ್ತು ಮಕ್ಬುಲ್ ಫುಡ್ ಆಫೀಸ್ಗೆ ಹೋದ್ರು. ಅಲ್ಲಿ ಅವರು ದೊಡ್ಡ ಆಫೀಸರ್ಗೆ ಅಕ್ರಮ್ ಮತ್ತು ಜುಬೇರ್ ಮಾಡ್ತಿರೋ ಅನ್ಯಾಯಗಳನ್ನ ಹೇಳಿದ್ರು. ನಾವು ಆ ಶೋರ್ಮೆಯನ್ನ ಪರೀಕ್ಷೆ ಮಾಡಬೇಕು. ಫುಡ್ ಆಫೀಸರ್ ಜುಬೇರ್ನ ಶವರ್ಮಾ ಅಂಗಡಿಗೆ ಬಂದ್ರು.